ಹಾಯ್ ಎಲ್ಲ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರು ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೇಲಿ ನಾವು ಧನಿಯಾ ಪೌಡರ್ನ ಯಾವ ಥರ ಮಾಡಿಸ್ಕೊತೀವಿ ಅಂಥೇಳಿ. ಸಾಂಬಾರು ಪುಡಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಕೂಡ ತುಂಬಾ ದಟ್ಟವಾಗಿ ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲರೂ ಕೇಳ್ತಿರ್ತಾರೆ ನೀವು ಕೂಡ ಯಾವ ಥರ ಮಾಡ್ಕೊತೀರ ಅಂಥೇಳಿ. ನನಗೆ ಒಂದ್ಸಲ ವೀಡಿಯೋನ ಶೇರ್ ಮಾಡಿ ಅಂಥೇಳಿ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರು. ಹಾಗಾಗಿ ನಾನು ಈ ವೀಡಿಯೋನ ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ನಾವು ಧನಿಯಾ ಪೌಡರ್ನ ಇದೇ ರೀತಿ ಮಾಡ್ಕೊಳ್ಳೋದು ಯಾವಾಗಲೂ ಅಮ್ಮನೇ ಮಾಡ್ಕೊಡೋದು ನನಗೂ ಕೂಡ. ನಾನು ಯಾವಾಗಲೂ ಧನಿಯಾ ಪೌಡರ್ನ ಬಿಡಿಸ್ಕೊಳ್ಳೋದಿಲ್ಲ, ಈ ಥರ ಅಮ್ಮನೇ ಮಾಡ್ಕೊಡ್ತಾರೆ ನೋಡಿ. ಇಲ್ಲಿ ನನಗೆ ಮಾಡ್ಕೊಡ್ತಿದ್ದಾರೆ ಅಮ್ಮನೇ. ಮೊದಲಿಗೆ ನಾವು ಧನಿಯಾ ಬೀಜನ ಈ ಥರ ಮಾಡ್ಕೊತೀವಿ. ಏನಾದರೂ ಕಲ್ಲು ಮಣ್ಣು ಆ ಥರದ್ದೆಲ್ಲ ಇರುತ್ತೆ, ಸೆತ್ತೆ ಎಲ್ಲ ಇರುತ್ತೆ ಅಂಥೇಳಿ ನೀಟಾಗಿ ಅಮ್ಮ ಮಾಡ್ಕೊತಿದ್ದಾರೆ. ಫಸ್ಟಿಗೆ ಈ ಥರ ಒಂದು ಎರಡರಿಂದ ಮೂರು ಸಲ ಮಾಡಿಕೊಂಡು ನೀಟಾಗಿ ಅಣಚ್ಕೊಂಡಾದ ನಂತರ ನಾವು ಇದನ್ನು ಇದಕ್ಕೆ ಬೇಕಾಗಿರೋಂತಹ ಐಟಮ್ಸ್ಗಳನ್ನ ಹುರ್ಕೊತಿದ್ದೀವಿ ನೋಡಿ. ಇಲ್ಲಿ ಕಡಲೆಕಾಳನ್ನ ಹುರ್ಕೊತಿದ್ದೀವಿ. ನಾನಿಲ್ಲಿ ಒಂದು 2 ಕೆಜಿ ಧನಿಯಾ ಪೌಡರ್ ಬಿಡಿಸೋದಕ್ಕೆ 1/4 ಕೆಜಿ ಕಡಲೆಕಾಳನ್ನ ಹಾಕ್ಕೊಂಡು ಹುರ್ಕೊತಿದ್ದೀನಿ. ನೋಡ್ಬೋದು ನೀವು ನಾನು ಯಾವ ಥರ ಹುರ್ಕೊಂಡಿದ್ದೀನಿ ಅಂಥೇಳಿ. ಒಂದು 1/4 ಕೆಜಿ ತೊಗೊಂಡ್ರೆ ಸಾಕು, ಒಂದು 2 ಕೆಜಿಗೆ 1/4 ಕೆಜಿ ಹಾಕ್ಕೊಳ್ಳಿ. ಸೊ 1 ಕೆಜಿ ಇದ್ದರೆ ಅದು 1/4 ಕೆಜಿಲಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಓಕೆನಾ? ಆ ಥರ ಮಾಡ್ಕೊಳ್ಳಿ ನೋಡಿ. ಇಲ್ಲಿ ನಾನಿಲ್ಲಿ ಕಡಲೆಕಾಳನ್ನ ಹುರಿದು ಕೊಟ್ಟಿದ್ದಾರೆ ಅಮ್ಮ. ಇದನ್ನ ತೊಗೊಂಡಿದ್ದೀನಿ, ಇದು 1/4 ಕೆಜಿ ಇದೆ. ಇದಾದ ನಂತರ ಹೆಸರು ಕಾಳು ಕೂಡ ಹುರ್ಕೊಂಡಿದ್ದೀವಿ ನೋಡಿ, ಇದು ಕೂಡ 1/4 ಕೆಜಿ ಹಾಕ್ಕೊಂಡಿದ್ದೀವಿ. ಇದನ್ನು ನಾವು ಹುರ್ಕೊಂಡಿದ್ದೀವಿ ಬಾಣಲಿಲಿ. ಸೊ ನೋಡಿ ನೀವು ಎಷ್ಟು ಅದ ಬೇಕೋ ಆ ಥರ ನೋಡಿಕೊಂಡು ಹುರ್ಕೊಬೇಕು ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ಹುರ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ ಅಥವಾ ಕಡಿಮೆನೂ ಹುರಿಯೋದು ಬೇಡ. ಒಂದು ಮೀಡಿಯಮ್ಮಾಗಿ ನಾವು ಹುರಿದ್ರೆ ತಿನ್ನೋ ಥರ ಟೇಸ್ಟ್ ಚೆನ್ನಾಗಿ ಬರಬೇಕು ಆ ಥರ ಹೇಳಿ ಗೊತ್ತಿರುತ್ತಲ್ವ. ಸೊ ಹಂಗಾಗಿ ಅಷ್ಟು ಹುರ್ಕೊಳ್ಳಿ. ಅದಾದಮೇಲೆ ಕಡಲೆಬೇಳೆನ ತೊಗೊಂಡಿದ್ದೀವಿ, ಅದು ಕೂಡ 1/4 ಕೆಜಿ ತೊಗೊಂಡಿದ್ದೀವಿ. ಮೆಂತ್ಯ ಒಂದು 2 ರಿಂದ 3 ಸ್ಪೂನ್ ತೊಗೊಂಡಿದ್ದೀವಿ, ಅದನ್ನು ಕೂಡ ಹುರಿದಿಟ್ಕೊಂಡಿದ್ದೀವಿ. ಅದಾದ ನಂತರ ಇಲ್ಲಿ ನೋಡಿ, ಇಲ್ಲಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀವಿ. ನಿಮಗೆ ಎಷ್ಟು ಬೇಕು ಅಂಥೇಳಿ ಒಂದು ಕ್ವಾಂಟಿಟಿ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸಾಸಿವೆ ಕೂಡ ತೊಗೊಂಡಿದ್ದೀನಿ, ಒಂದು 3 ಟೇಬಲ್ಸ್ಪೂನ್ ಅಷ್ಟು. ಇದು ಉದ್ದಿನ ಬೇಳೆ ಕೂಡ 1/4 ಕೆಜಿ ತೊಗೊಂಡಿದ್ದೀನಿ. ಇಷ್ಟನ್ನು ನಾನು ಹುರಿದಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನೋಡಿ, ಇಲ್ಲಿ ನಾನು ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆ ಕೂಡ ಒಂದು 4 ಟೇಬಲ್ಸ್ಪೂನ್ ತೊಗೊಂಡಿದ್ದಾರೆ, 4 ರಿಂದ 1/5 ಟೇಬಲ್ಸ್ಪೂನ್ ತಗೊಳ್ಳಿ. ಅದ್ರ ಜೊತೆಗೆ ನಾನಿಲ್ಲಿ ಚಕ್ಕೆನ ತೊಗೊಂಡಿದ್ದೀನಿ. ಇದು 100 ಗ್ರಾಮ್ ಚಕ್ಕೆ ತೊಗೊಂಡು ಬಂದಿದ್ರು, ಅದರಲ್ಲಿ ಒಂದು ಸ್ವಲ್ಪ ತೆಗೆದಿಟ್ಟು ಇನ್ನು ಮಿಕ್ಕಿದ್ದ ಹಾಕಿದ್ದೀವಿ ನೋಡಿ. ಇಲ್ಲಿ ಇಷ್ಟು ಇದೆ ಚಕ್ಕೆ. ನಾನು ಇದನ್ನೆಲ್ಲ ಹುರಿದಿರೋದು ಮತ್ತು ಹಾಗೇ ಅದರಲ್ಲಿ ಪ್ಲೇಟಿಂದ ಹಾಕ್ತಿರೋದು ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ, ಅದು ಸ್ಕಿಪ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಹೀಗೇ ತೋರಿಸ್ತಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ 1/4 ಕೆಜಿ ಅಷ್ಟು ಕಡಲೆನ ತೊಗೊಂಡಿದ್ದೀನಿ, ಅದನ್ನು ಕೂಡ ಕಡಲೆನ ಹುರಿದು ಹಾಕೊತಿಲ್ಲ, ಹಾಗೇ ಹಸಿ ಕಡಲೆನೇ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನೋಡಿ, ಇಲ್ಲಿ ಸ್ವಲ್ಪ ಧನಿಯಾ ಬೀಜನ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕೊತಿದ್ದೀನಿ. ಇದನ್ನು ಕೂಡ ಬಿಸಿ ಮಾಡಿ ಹಾಕೊಬೇಕು. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ಕೆಜಿ ನಾನು ಧನಿಯಾ ಬೀಜನ ತೊಗೊಂಡಿದ್ವಿ, ಅದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಿ ಏನು ಬೇಡ, ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ ಅರಿಶಿನ ತೊಗೊಂಡಿದ್ದೀನಿ, ಒಂದು 3 ಅರಿಶಿನ ಕೊನೆನ ತೊಗೊಂಡಿದ್ದೀನಿ. ಇದನ್ನು ಕೂಡ ಜಜ್ಜಿ ಹಾಕೊತೀವಿ. ಇವಾಗ ಸೈಡಲ್ಲಿ ಹಾಗೇ ತೋರಿಸ್ತಿದ್ದೀನಿ ಅಷ್ಟೇ ನೋಡಿ. ಇಷ್ಟನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾವು ಒಂದು 3 ರಿಂದ 4 ಏಲಕ್ಕಿನ ಹಾಕೊತೀವಿ. ಅದಾದ ನಂತರ ಒಂದು 7-8 ಲವಂಗನ ಹಾಕೊತೀವಿ. ನಿಮಗೆ ಲವಂಗ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಒಂದು 7-8 ಲವಂಗನ ಹಾಕೊತೀನಿ. ಸದ್ಯಕ್ಕೆಲ್ಲಿ 3 ಇರೋದು ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ನಾವು ಮಿಲ್ ಬಿಡ್ಸೋಕೆ ಹೋಗ್ತೀವಲ್ಲ ಅಲ್ಲೇ ತೆಗ್ದು ಹಾಕ್ಕೊಂಡ್ರೆ ಆಗುತ್ತೆ ಅಂಥೇಳಿ ಒಂದು 3 ಲವಂಗನ ಹಾಕೊತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ತಣ್ಣಗೆ ಹಾಕೋದಕ್ಕೆ ಬಿಟ್ಬಿಟ್ಟು ಅದಾದ ನಂತರ ನಾವು ಮಿಲ್ಲಿಗೆ ಹೋಗಿ ಬಿಡಿಸ್ಕೊಂಡು ಬರ್ತೀವಿ. ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಸಾಂಬಾರೆಲ್ಲ ಚಿಕನ್ ಸಾಂಬಾರಿಗೆಲ್ಲ ಇದೇ ನಾವು ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ನಮಗಂತೂ ಈ ಮಸಾಲೆ ತುಂಬ ಇಷ್ಟ ಆಗುತ್ತೆ, ಹಂಗಾಗಿ ನಾವು ಇದೇ ಥರನೇ ಮಾಡ್ಕೊಳ್ಳೋದು. ಯಾವುದೇ ಒಂದು ಅಡುಗೆಗಾದರೂ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ರುಚಿಯಾಗಿ. ನೀವು ಕೂಡ ಒಂದ್ಸಲ ಬಿಡಿಸಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಕಲ್ಪನವರೇ ಅಂತ ಹೇಳ್ತೀರಾ. ನಮಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿ. ಇಲ್ಲಿ ಬಿಡಿಸ್ಕೊಂಡು ಬಂದಿದ್ದೀವಿ. ಬಿಡಿಸ್ಕೊಂಡು ಬಂದು ಇದನ್ನು ನಾವು ಒಂದು ದಿನ ಫುಲ್ ಬಿಟ್ಟಿದ್ವಿ.
ಅದಾದ ನಂತರ ನಾವು ಇದನ್ನ ಒಂದ್ರಾಡಿ ತೆಗೆದಿಟ್ಕೊತಿದ್ದೀವಿ. ನೋಡಿ ಇಲ್ಲಿ ಘಮ ಘಮ ಅಂತಿದೆ, ತುಂಬಾ ಘಮ ಘಮ ಅಂತಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಸ್ಮೆಲ್ ಅಂತೂ ನಂಗೆ ಸಖತ್ ಇಷ್ಟ. ಈ ಧನಿಯಾ ಪೌಡರ್ದು ನಮಗೆ ಸಖತ್ ಇಷ್ಟ ಆಗುತ್ತೆ. ಈ ಸ್ಮೆಲ್ಲು ತುಂಬಾ ಘಮ ಘಮ ಅಂತ ಇರುತ್ತೆ, ನನಗಂತೂ ತುಂಬ ಇಷ್ಟ ಆಗುತ್ತೆ. ನೋಡಿ ಇಲ್ಲಿ ಒಂದ್ರಾಡಿ ಇಟ್ಕೊತಿದ್ದೀವಿ, ಅಮ್ಮ ಒಂದ್ರಾಡ್ತಿದ್ದಾರೆ. ನೋಡಿ ಇಲ್ಲಿ ಒಂದ್ರಾಡಿ ಇಟ್ಕೊತಿದ್ದೀನಿ. ಇದನ್ನು ನಾವು ಯಾವಾಗಲೂ ಒಂದ್ರಾಡೆ ಇಟ್ಕೊಳ್ಳೋದು, ಹಾಗೇನೆ ಇಟ್ಕೊಳ್ಳೋದಿಲ್ಲ. ಯಾಕಂದರೆ ನಾವು ಮಿಲ್ಲಿಗೆ ಹಾಕಿಸ್ಕೊಂಡು ಬರ್ತೀವಲ್ವ, ತಂತಿಗಿಂತ ಚೂರ ಅಥವಾ ಕಬ್ಬನ ಚೂರ ಏನಾದರೂ ಮಿಕ್ಸ್ ಆಗಿಬಿಟ್ರೆ ಅಂತೇಳಿ ನಾವು ನೀಟಾಗಿ ಒಂದ್ರಾಡಿ ಇಟ್ಕೊತೀವಿ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ.